ಸ್ನೇಹಿತರೆ, ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಈ ತಪ್ಪುಗಳನ್ನು ಮಾಡುವ ವ್ಯಕ್ತಿಗಳು ಯಾವತ್ತೂ ಪಾಪಕ್ಕೆ ಭಾಗಿಯಾಗುತ್ತಾರೆ. ಇಂಥ ವ್ಯಕ್ತಿಗಳಿಗೆ ಶಿವನ ಕೃಪೆ ಆಗುವುದೇ ಇಲ್ಲ. ಸ್ನೇಹಿತರೆ, ಶ್ರಾವಣ ತಿಂಗಳು ಪ್ರಾರಂಭ ಆಗುವ ಮುನ್ನವೇ ನಮ್ಮ ಮನದಲ್ಲಿ ಹಲವಾರು ವಿಚಾರಗಳು ಬರುತ್ತವೆ. ಅಂದರೆ ಶ್ರಾವಣ ಯಾವಾಗಿನಿಂದ ಇದೆ ಮತ್ತು ಶ್ರಾವಣದಲ್ಲಿ ಏನು ಮಾಡಬಾರದು, ಇದರ ಕಾರಣ ಶಿವನ ಕೃಪೆ ನಮಗೆ ಸಿಗಲಿ ಅಂತ. ಸ್ನೇಹಿತರೆ, ಶ್ರಾವಣ ತಿಂಗಳು ತುಂಬಾ ಪವಿತ್ರ ಅಂತ ಹೇಳ್ತಾರೆ. ಶಿವನನ್ನ ಒಲಿಸಿಕೊಳ್ಳಲು ಶ್ರಾವಣ ತಿಂಗಳು ಎಲ್ಲಕ್ಕಿಂತ ಒಳ್ಳೆಯದು ಅಂತಾರೆ. ನಿಮಗೆ ಹೇಳಬೇಕೆಂದರೆ ಶಿವನ ಭಕ್ತಿಯಲ್ಲಿ ಮಗ್ನವಾಗಿರುವ ಭಕ್ತರು ಎಲ್ಲ ಪಾಪ ಹಾಗೂ ಕಷ್ಟಗಳಿಂದ ಸುರಕ್ಷಿತವಾಗಿ ಇರುತ್ತಾರೆ. ಶಿವನ ಭಕ್ತಿಯಲ್ಲಿ ಲೀನವಾಗಿರುವ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ. ನಿಮಗೆ ಹೇಳಬೇಕೆಂದರೆ ಶಿವನಿಗೆ ಇದು ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಹೇಳಲಾಗುತ್ತೆ, ಈ ಪವಿತ್ರ ತಿಂಗಳಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡುವುದರಿಂದ ಶಿವನು ಅತ್ಯಂತ ಪ್ರಸನ್ನನಾಗುತ್ತಾನೆ, ಹಾಗೆ ನಿಮ್ಮ ಎಲ್ಲ ಬಯಕೆಗಳು ಕೂಡ ಈಡೇರುತ್ತವೆ. ಹಾಗಾದರೆ ಬನ್ನಿ ತಿಳಿಯೋಣ ಶ್ರಾವಣ ತಿಂಗಳಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಅಂತ. ಮೊದಲನೆಯದಾಗಿ, ಶ್ರಾವಣ ತಿಂಗಳಲ್ಲಿ ಅಪ್ಪಿತಪ್ಪಿಯು ಬದನೆಕಾಯಿಯ ಸೇವನೆ ಮಾಡಬೇಡಿ. ಶಾಸ್ತ್ರಗಳಲ್ಲಿ ಇದನ್ನು ಅಶುಭ ಅಂತ ತಿಳಿಸಿದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಈ ವಾತಾವರಣದಲ್ಲಿ ಬೆಳೆಯುವ ಈ ಬದನೆಕಾಯಿಗಳಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿರುತ್ತವೆ. ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವೂ ಬೀಳುತ್ತದೆ. ಹಾಗಾಗಿ ತಿನ್ನಬೇಡಿ. ಎರಡನೆಯದಾಗಿ, ಯಾವುದೇ ವ್ಯಕ್ತಿಯ ಬಗ್ಗೆ ನಿಮ್ಮ ಮನದಲ್ಲಿ ಕೆಟ್ಟದಾಗಿ ಯೋಚಿಸಬೇಡಿ. ಯಾಕೆಂದರೆ ಇದು ಪವಿತ್ರವಾದ ತಿಂಗಳಾಗಿರುತ್ತದೆ. ಒಂದು ವೇಳೆ ನಿಮ್ಮ ಮನದಲ್ಲಿ ಕೆಟ್ಟ ವಿಚಾರಗಳು ಬಂದರೆ ಶಿವನ ಮೇಲೆ ನಿಮ್ಮ ಗಮನ ಸರಿಯಾಗಿರುವುದಿಲ್ಲ ಮತ್ತು ನೀವು ಪಾಪಕ್ಕೆ ಗುರಿಯಾಗುವಿರಿ. ಮೂರನೆಯದಾಗಿ, ಶ್ರಾವಣದ ಈ ಪವಿತ್ರ ಮಾಸದಲ್ಲಿ ಮೂರು ತಪ್ಪುಗಳನ್ನು ಜನರು ಖಂಡಿತ ಮಾಡುತ್ತಾರೆ. ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಈ ಮೂರು ತಪ್ಪು ಮಾಡಿದರೆ ದೋಷಗಳು ಸಾವಿರ ಪಟ್ಟು ಬರುತ್ತವೆ. ತುಂಬ ಜನ ಗೊತ್ತಿದ್ದರೂ ಹೆಂಡತಿ ಜೊತೆ ಅಂಟಿಕೊಳ್ಳುತ್ತಾರೆ, ಮಾಂಸಾಹಾರವನ್ನು ಮಾಡುತ್ತಾರೆ ಮತ್ತು ಕೆಟ್ಟದಾಗಿ ಮಾತನಾಡುತ್ತಾರೆ. ಇದರಿಂದ ಶಿವನ ಕೋಪವು ಹೆಚ್ಚಾಗುತ್ತದೆ. ಆದ್ದರಿಂದ ಈ ತಪ್ಪು ಮಾಡಲೇಬೇಡಿ. ನಾಲ್ಕನೆಯದಾಗಿ, ಶ್ರಾವಣ ತಿಂಗಳಲ್ಲಿ ಶಿವನ ಪೂಜೆ ಮಾಡುವ ಮೊದಲು ವಸ್ತ್ರಗಳ ಮೇಲೆ ವಿಶೇಷವಾದ ಗಮನ ಹರಿಸಿ. ನಿಮಗೆ ಇಷ್ಟ ಬಂದ ಬಟ್ಟೆಗಳನ್ನು ಧರಿಸಲೇಬೇಡಿ. ಈ ಒಂದು ಮಾತು ಯಾವತ್ತಿಗೂ ನೆನಪಿಡಿ, ಅದು ಕಪ್ಪು ವಸ್ತ್ರ ಧರಿಸಿ ಶಿವನ ಪೂಜೆ ಮಾಡಬೇಡಿ. ಯಾಕಂದರೆ ಎಲ್ಲರೂ ಹೇಳುವ ಪ್ರಕಾರ ಶಿವನಿಗೆ ಕಪ್ಪು ವಸ್ತ್ರ ಇಷ್ಟ ಆಗುವುದಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ, ಹೆಚ್ಚಾಗಿ ಈ ಮಾಹಿತಿಯನ್ನು ಎಲ್ಲರೂ ಶೇರ್ ಮಾಡಿ. ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.